एपीएल बीपीएल अंतोदय कार्ड यारू टैक्स पे आगिरोदिलो जीएसटी पे आगिरोदिलो अंतवरु पड़ितर चीटी अदर प्रति मत्तु आधार कार्ड ना प्रति तेगेदुकोंडु होगबेकु ಮತ್ತು ಏನು ನಾನು ಈಗಾಗಲೇ ಹೇಳಿದೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಇದನ್ನ ನೋಂದಣಿಯನ್ನ ಮಾಡಿಕೊಳ್ಳಬಹುದು ಅದರ ಜೊತೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಆಧಾರ್ ಲಿಂಕ್ ಇಲ್ಲದಂತ ಅಕೌಂಟ್ಗೆ ಈ ಒಂದು ಯೋಜನೆಯ ಹಣ ಬರಬೇಕು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಬೇರೆ ಪಾಸ್ಬುಕ್ ಅನ್ನ ಕೂಡ ಅವರು ತೆಗೆದುಕೊಂಡು ಹೋಗಬಹುದು अवागा आ पासबुक अन्ना सॉफ्टवेयर नल्ली ना अपलोड मारती भी अपलोड मारी द मेले आ येल्ला इनफॉरमेशनो नम्मा सीडीपीओ लॉगिन के होगते एम आई राइट अत्र जोते ली तहसीलदार आगेर बहुदो जास्ती जन आदरे जास्ती संख्ये नोंदनी आदरे तहसीलदार आगेर बहुदो अथवा तालुक पंचायत ईओ आगेर बहुदो ई मूरु जनर लॉगिन के होगी आ पासबुक मन मुख्यस्थे हेसरू पड़ितर चीटियली मन मुख्यस्थे हेसर टाली आदरे अब इमीडियेट आगे अप्रूव आगे और अली ना आर्डर कॉपिया को व्यवस्था मने के ना आर्डर कॉपिया नम सी डी पी ओ अंगनवाड़ी कार्यकर्त मुखातर और मन आर्डर कॉपिया तलपंत केसवी ಅವರು ಆಧಾರ್ ಲಿಂಕ್ ಇರುವಂತ ಅಕೌಂಟ್ ಗೆನೆ ನಮ್ಮ ದುಡ್ಡು ಬರಲಿ ಅಂತ ತೊಂದ್ರೆ ಇಲ್ಲ ಅಂತಂದ್ರೆ ಅವರಿಗೆ ಪಾಸ್ಬುಕ್ ತರುವಂತ ಪ್ರಮೇ ಇರೋದಿಲ್ಲ ಅವರು ಸಿಂಪಲ್ ಆಗಿ ಒಂದು ಪಡಿತರ ಚೀಟಿಯನ್ನ ಮತ್ತು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಬೇಕು ಅದರ ಜೊತೆಯಲ್ಲಿ ಮೊಬೈಲ್ ಅನ್ನು ಆಧಾರ್ ಕಾರ್ಡ್ ಲಿಂಕ್ ಇರುವಂತ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗುವುದು ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳ್ತೀನಿ ಅದೇ ರೀತಿ ಈ ಎಲ್ಲ ಏನು 1 ಕೋಟಿ 28 ಲಕ್ಷ ಕುಟುಂಬಗಳು ಈ ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನ ಏನು ಪಡಿತಾರೆ ಇಂತವರಿಗೆ ಸ್ಥಳ ದಿನಾಂಕ ಮತ್ತು ಸಮಯವನ್ನ ಈಗಾಗಲೇ ಆಧಾರ್ ಕಾರ್ಡ್ ಲಿಂಕ್ ಇರುವಂತ ಮೊಬೈಲ್ ಗಳಿಗೆ ಈ ಗವರ್ನೆನ್ಸ್ ದವರು ನಮ್ಮ ಇಲಾಖೆಯವರು ನಾವು ಎಸ್ಎಂಎಸ್ ಮಾಡ್ತೀವಿ ಅವರಿಗೆ ಸ್ಥಳ ದಿನಾಂಕ ಸಮಯವನ್ನ ನಿಗದಿಪಡಿಸಿದಂತ ಸ್ಥಳ ದಿನಾಂಕ ಸಮಯವನ್ನ ಎಸ್ ಎಂ ಎಸ್ ಮೂಲಕ ನಾವು ತಿಳಿಸ್ತೀವಿ ಅದರ ಪ್ರಕಾರ ಅವರು ತಮ್ಮ ಹತ್ರ ಇರುವಂತ ಹಳ್ಳಿಗಳಲ್ಲಿ ಇರುವಂತವರು ಗ್ರಾಮ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಬಹುದು ಸಿಟಿನಲ್ಲಿ ಇರುವಂತವರು ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಗೆ ಹೋಗಿ ತಮಗೆ ನಿಗದಿಪಡಿಸಿದಂತ ಸ್ಥಳ ದಿನಾಂಕ ಸಮಯದ ಪ್ರಕಾರ ಅವರು ಅಲ್ಲಿ ಹೋದ್ರೆ ಅವರಿಗೂ ತುಂಬಾ ಈಜಿ ಆಗುತ್ತೆ ಅನುಕೂಲ ಆಗುತ್ತೆ ಗೊಂದಲಗಳು ಮತ್ತೆ ರಶ್ ಕೂಡ ಕಡಿಮೆ ಆಗುತ್ತೆ ಇದರ ಜೊತೆಯಲ್ಲಿ ಅವರು ಅವರಿಗೆ ಕೊಟ್ಟಂತ ಸಮಯ ದಿನಾಂಕವನ್ನ ಅವರು ಮಿಸ್ ಮಾಡ್ಕೊಂಡ್ರೆ ಪ್ರತಿದಿನ ಅಂತವರಿಗೆ ಪ್ರತಿದಿನ ಸಂಜೆ 5 ಗಂಟೆ ನಂತರ ಅವರು ಅವರ ಹತ್ರದಲ್ಲಿ ಇರುವಂತ ಕೇಂದ್ರ ಅದೇ ಕೇಂದ್ರಕ್ಕೆ ಅವರಿಗೆ ನಿಗದಿಪಡಿಸಿದಂತ ಕೇಂದ್ರಕ್ಕೆ ಪ್ರತಿದಿನ ಸಾಯಂಕಾಲ 5 ಗಂಟೆ ನಂತರ ಹೋಗಿ ಅವರು ನೋಂದಣಿಯನ್ನ ಮಾಡ್ಕೊಳ್ಳಬಹುದು ಈ ನೋಂದಣಿಯ ಪ್ರಕ್ರಿಯೆಗೆ ನಾವು ಟೈಮ್ ಲಿಮಿಟ್ ಅನ್ನು ಕೊಟ್ಟಿಲ್ಲ ಇದು ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ ಅದರ ಜೊತೆಯಲ್ಲಿ ಅವರಿಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಅವರು ನಮ್ಮ ಇಲಾಖೆ ಕೊಟ್ಟಂತ 8147 500 500 8147 500 500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಇನ್ನೊಮ್ಮೆ ಹೇಳ 8147 500 500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಅವರಿಗೆ ಏನಾದರೂ ಕ್ವೆರೀಸ್ ಇದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಬೋದು ಅವರಿಗೆ ಸ್ಥಳ ದಿನಾಂಕ ಸಮಯವನ್ನು ಕೂಡ ಅವರಿಗೆ ಕೊಟ್ಟಂತ ಇದನ್ನು ಕೂಡ ಅವರು ತಿಳ್ಕೊಳ್ಬೋದು ಜೊತೆಯಲ್ಲಿ 1902 1902 ಈ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ಕೂಡ ಅವರು ತಮ್ಮ ಸಮಸ್ಯೆಗಳನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು
ಪರಿಹರಿಸ್ಕೊಳ್ಬಹುದು. ಪ್ರಜಾಪ್ರತಿನಿಧಿ ಅಂತ ಹೇಳಿ ನಾವು ಸರ್ಕಾರದಿಂದ ಗುರುತಿಸಲ್ಪಟ್ಟ ಸ್ವಯಂ ಸೇವಕರನ್ನ 1,000 ಜನಸಂಖ್ಯೆ ಇದ್ದಲ್ಲಿ 2, ಒಬ್ರು ಮಹಿಳೆ ಒಬ್ರು ಪುರುಷ, ಆ ರೀತಿ ಪ್ರಜಾಪ್ರತಿನಿಧಿಗಳನ್ನ ನಾವು ನೇಮಿಸ್ತಾ ಇದ್ದೀವಿ. ಅಂತ ಪ್ರಜಾಪ್ರತಿನಿಧಿಗಳು ಈ ಒಂದು ಬೆನಿಫಿಷರಿ ಅಂತ ಏನು ಹೇಳ್ತೀವಿ, ಕುಟುಂಬದ ಅಂದ್ರೆ ಮನೆ ಬಾಗಿಲ್ಗೆನೆ ಹೋಗಿ ಈ ರಿಜಿಸ್ಟ್ರೇಷನ್ನ ಮಾಡ್ತಾರೆ, ಅದು ಕೂಡ ಉಚಿತವಾಗಿ. ನಾನು ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಯೋಜನೆಯನ್ನು ಅಪ್ಲೋಡ್ ಗ್ರಾಮ್ 1, ಈ ಎಲ್ಲ ನಾವೇನು ಹೆಸರು ಹೇಳ್ತಾ ಇದ್ದೀವಿ, ಕರ್ನಾಟಕ 1, ಬೆಂಗಳೂರು 1, ಗ್ರಾಮ್ 1, ಬಾಪೂಜಿ ಸೇವಾ ಕೇಂದ್ರ, ಇಲ್ಲಿ ಉಚಿತವಾಗಿ ಇದರ ಲಾಭವನ್ನು ಅವ್ರು ಪಡ್ಕೊಳ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಮಧ್ಯ ಬಂದರೆ ಅಥವಾ ಸರ್ಕಾರ ನೇಮಿಸಿದಂಥ ಪ್ರಜಾಪ್ರತಿನಿಧಿಗಳೇ ತಮ್ಮ ಹತ್ರ ಏನಾದರೂ ದುಡ್ಡನ್ನು ಕೇಳಿದ್ರೆ ತಕ್ಷಣ ನೀವು ನಮ್ಮ CDPOಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಮ್ಮ ಇಲಾಖೆಯ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಮತ್ತು ತಮಗೆ ನಮೂದಿಸಿದಂಥ ಈ ಮೊಬೈಲ್ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿ, ಅಂಥವರ ಮೇಲೆ ನಾವು ಅತ್ಯಂತ ಕಠಿಣ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಈ ಒಂದು ಯೋಜನೆಯನ್ನು ನಾವು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಅಪ್ಲೋಡ್, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಆಗಿರಲಿ ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಆಗಲಿ, ನಾನಾಗಲಿ, ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಈ ಒಂದು ಲಾಂಚಿಂಗ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ. ಸೊ ನಮಗೆ ಮಧ್ಯಾಹ್ನ 2 ಗಂಟೆವರೆಗೂ ನಮಗೆ ಕನ್ಫರ್ಮೇಷನ್ ಬರುತ್ತೆ. ಅವರೇನಾದರೂ ಒಪ್ಕೊಂಡ್ರೆ ಸೋಮವಾರ ಸಾಯಂಕಾಲ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ 5 ಗಂಟೆಗೆ ಈ ಒಂದು ಲಾಂಚಿಂಗ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ನಾವು ಉದ್ಘಾಟನೆ ಮಾಡ್ತೀವಿ ಸೋಮವಾರ. ಒಂದೇ ನಿಮಿಷ ನಾನು ಹೇಳ್ತೀನಿ, ಸೋಮವಾರ ಸಾಯಂಕಾಲ 5 ಗಂಟೆಗೆ 17ನೇ ತಾರೀಕು ಲಾಂಚಿಂಗ್ ಮಾಡ್ತೀವಿ. ಅದೇನಾದರೂ ಅವ್ರಿಗೆ ಕನ್ವೀನಿಯಂಟ್ ಆಗಲಿಲ್ಲ ಅಂತಂದರೆ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರ ಕೈಯಿಂದ ಇದೇ ಬ್ಯಾಂಕ್ವೆಟ್ ಹಾಲಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಅಂತ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಇದ್ದಾರೆ, ಇನ್ನುಳಿದಂಥ ನಾಯಕರುಗಳು ಕೂಡ ಇದ್ದಾರೆ. ನಮಗೆ 2 ಗಂಟೆವರೆಗೂ ಕನ್ಫರ್ಮೇಷನ್ ಬರುತ್ತೆ. ನಾನು ತಮಗೆ ಪತ್ರಿಕಾ ಲಿಖಿತ ಹೇಳಿ, ನಾನು 2 ಗಂಟೆವರೆಗೆ ಲಿಖಿತ ಹೇಳಿಕೆಯನ್ನ ಹೌದು ಮಾಡಿದ್ದೀನಿ.